ಮಹಾಯುದ್ಧ ಈ ಬಾರಿ ಹೈವೋಲ್ಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕಾಂಗ್ರೆಸ್ ಜಾತಿ ಸಮೀಕರಣ ಪ್ಲಾನ್ ಮಾಡ್ತಾ ಇದೆ, ಜೊತೆಗೆ ತವರು ಗೆಲ್ಲಲು ಸಿಎಂ ಸಿದ್ದರಾಮಯ್ಯ ರಣತಂತ್ರವನ್ನ ಮಾಡ್ತಿದ್ದಾರೆ. ತವರು ಗೆಲ್ಲಲು ಸಿಎಂ ಸಿದ್ದರಾಮಯ್ಯ ರಣತಂತ್ರ. ಮೈಸೂರು ಚಾಮರಾಜನಗರ ನಾಯಕರ ಸಭೆ. ತವರು ಜಿಲ್ಲೆ ಮೈಸೂರು ಹಾಗೂ ಚಾಮರಾಜನಗರ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಇಳಿದಿದ್ರು. ಎರಡೂ ಕ್ಷೇತ್ರಗಳನ್ನ ಮರಳಿ ಪಡೆಯಲು ಸ್ಥಳೀಯ ನಾಯಕರೊಂದಿಗೆ ಮಹತ್ವದ ಸಭೆ ನಡೆಸಿದ್ರು. ಎರಡೂ ಕ್ಷೇತ್ರಗಳ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಬೇಕಾದ ಮಾನದಂಡಗಳ ಬಗ್ಗೆ ಚರ್ಚಿಸಿದ್ರು. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಿಜೆಪಿಯ ಯದುವೀರ್ ವಿರುದ್ಧ ಸ್ಪರ್ಧಿಸಿರೋ ಲಕ್ಷ್ಮಣ್ ಗೆಲ್ಲಿಸಿಕೊಳ್ಳಲು ಒಕ್ಕಲಿಗ ಮತಗಳನ್ನ ಸೆಳೆಯಲು ಭಾರೀ ರಣತಂತ್ರ ರೂಪಿಸಿದ್ರು. ಯದುವೀರ್ ಟಾರ್ಗೆಟ್ ಬೇಡ, ಬಿಜೆಪಿ ನಮ್ಮ ಟಾರ್ಗೆಟ್. ಯದುವೀರ್ ವಿರುದ್ಧ ಸಿಕ್ಕ ಸಿಕ್ಕ ರೀತಿ ಹೇಳಿಕೆ ಕೊಡಬೇಡಿ. ಬಿಜೆಪಿ ಲೀಡ್ ಆಗಿರೋ ಕ್ಷೇತ್ರಗಳಲ್ಲಿ ಹೆಚ್ಚು ಕೆಲಸ ಮಾಡಿ. ಮೈಸೂರು ಹಾಗೂ ಚಾಮರಾಜನಗರ ಕ್ಷೇತ್ರ ನನ್ನ ಪ್ರತಿಷ್ಠೆ, ಹೀಗಾಗಿ ಗೆಲ್ಲಲೇಬೇಕು. ಚಿಕ್ಕ ಪುಟ್ಟ ಅಸಮಾಧಾನಗಳಿದ್ರೆ ಸ್ಥಳೀಯ ಮಟ್ಟದಲ್ಲೇ ಬಗೆಹರಿಸಿ. ಎಲ್ಲಾ ಕಡೆ ನಾನು ಬರಲು ಆಗಲ್ಲ, ನೀವೇ ನನ್ನ ಪ್ರತಿನಿಧಿಗಳಾಗಿ ಅಂತ ಟಿಪ್ಸ್ ಕೊಟ್ಟಿದ್ದಾರೆ. ಎರಡೂ ಲೋಕಸಭೆ ಚಾಮರಾಜನಗರ ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಗೆಲ್ತಕ್ಕಂಥ ವಾತಾವರಣ ಇದೆ. ಸೀರಿಯಸ್ ಆಗಿ ಚುನಾವಣೆಗಳನ್ನು ತಗೊಂಡು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಮೀಟಿಂಗ್ ಮಾಡಿದ್ದೀವಿ. ನಾವು ಯಾವಾಗಲೂ ಬಿಜೆಪಿ ಮೈನಸ್ ಪಾಯಿಂಟ್ಸ್ ಮೇಲೆ ಚುನಾವಣೆ ಮಾಡಲ್ಲ. ನಾವು ನಮ್ಮ ಮಾಡಿರ್ತಕ್ಕಂಥ ಕೆಲಸಗಳು, ಸಾಧನೆಗಳು ಹಿಂದಿನ ಸರ್ಕಾರದಲ್ಲಿ ಮಾಡಿದ್ದವು, ಈ ಸರ್ಕಾರ ಮಾಡಿರ್ತಕ್ಕಂಥದ್ದು, ಆ ಸಾಧನೆಗಳ ಮೇಲೆ ಒಟ್ಟಿಗೆ ಹೇಳಿದ್ದೀವಿ ನಮ್ಮ ಕಾರ್ಯಕ್ರಮ. ಇತ್ತ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಯದುವೀರ್ ಕೂಡ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರು. ತಮ್ಮ ಹುಟ್ಟುಹಬ್ಬ ಹಿನ್ನೆಲೆ ಮೈಸೂರಿನ ಪಿಂಜುರಾಪೋಲ್ನಲ್ಲಿರುವ ಕೃಷ್ಣನ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ತುಲಾಭಾರ ಸೇವೆ ನೆರವೇರಿಸಿದ್ರು. ಕಾಂಗ್ರೆಸ್ನ ಒಕ್ಕಲಿಗ ಜಾತಿ ಅಸ್ತ್ರ ಪ್ರಯೋಗಕ್ಕೆ ಜಾಣ್ಮೆಯಿಂದಲೇ ಉತ್ತರಿಸಿದ್ರು. ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸಾಮಾನ್ಯರೇ, ಕಾನೂನು ಮುಂದೆ ಸಂವಿಧಾನದ ಮುಂದೆ ಎಲ್ಲರೂ ಒಂದೇನೆ. ನನ್ನ ಒಂದು ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಒಂದು ಭಾರತಕ್ಕೋಸ್ಕರ, ದೇಶಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲ ಜಾತಿನೂ ಕೂಡ ಸೇರಿ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಬೇಕಾಗಿರೋದು ಮುಖ್ಯ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಕಗ್ಗಂಟು. ಕಾಂಗ್ರೆಸ್ನಲ್ಲಿ ಘೋಷಣೆಯಾಗದೆ ಉಳಿದಿರೋ ಕ್ಷೇತ್ರಗಳ ಪೈಕಿ ಕೋಲಾರ ಕ್ಷೇತ್ರ ಮಾತ್ರ ಬಿಡಿಸಲಾಗದ ಕಗ್ಗಂಟಾಗಿ ಪರಿಣಮಿಸಿದೆ. ಕೆಎಚ್ ಮುನಿಯಪ್ಪ ಮತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಣಗಳ ಬಡಿದಾಟದಿಂದಾಗಿ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ. ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾದ ರಮೇಶ್ ಕುಮಾರ್ ಅಂಡ್ ಟೀಮ್ ಎಲ್ ಹನುಮಂತಯ್ಯ ಟಿಕೆಟ್ ನೀಡುವಂತೆ ಒತ್ತಾಯಿಸಿದ್ರು. ಮತ್ತೊಂದೆಡೆ ಕೋಲಾರದಿಂದ ಬಲಗೈ ಸಮಾಜದ ಸಿಎಂ ಮುನಿಯಪ್ಪಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಅಂತ ಬೆಂಬಲಿಗರ ಸಭೆಯಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಲ್ಲದೆ ಕಣ್ಣೀರಿಟ್ಟರು. ಕಡಿಮೆಯಾಗಿದ ಬಾಗಲಕೋಟೆ ಕೈ ಬಂಡಾಯ. ಇತ್ತ ಬಾಗಲಕೋಟೆ ಟಿಕೆಟ್ ಅಸಮಾಧಾನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಉಸ್ತುವಾರಿ ಸಚಿವ ತಿಮ್ಮಾಪುರ ಹಾಗೂ ಅಸಮಾಧಾನಿತ ಶಾಸಕ ವಿಜಯಾನಂದ ಕಾಶಪ್ಪನವರ ಅವರನ್ನ ಗೌಪ್ಯವಾಗಿ ಭೇಟಿ ಮಾಡಿದ್ದಾರೆ. ಈ ಮೂಲಕ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ತಪ್ಪಿದ್ದರಿಂದ ಆಗಿರೋ ಅಸಮಾಧಾನ ಶಮನಕ್ಕೆ ಪ್ರಯತ್ನಿಸಿದ್ರು. ಅಲ್ಲದೆ ಮಾರ್ಚ್ 28ಕ್ಕೆ ಸಿಎಂ ಭೇಟಿ ಮುಂದಾಗಿದ್ದಾರೆ. ಶ್ರೀಯುತ ವಿಜಯಾನಂದ ಕಾಶಪ್ಪನವರು ಶಾಸಕರು ನನಗೊಂದು ಇವತ್ತು ಅವ್ರ ಜೊತೆ ಈ ಟಿಕೆಟ್ ಹಂಚಿಕೆಯಲ್ಲಿ ವಿವಾದಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ. ಚರ್ಚೆಯಲ್ಲಿ ಅವರು ಹಲವಾರು ವಿಚಾರಗಳನ್ನು ಮುಖ್ಯಮಂತ್ರಿಗಳು ಹಾಗೂ ಅಧ್ಯಕ್ಷತೆ ನಾನು ಮಾತನಾಡ್ತೇನೆ ಅಂತಕ್ಕಂಥ ಮಾತಾಡಿದ್ದಾರೆ. ಅದರಿಂದ ಇದು ಸುಗಮವಾಗಿ ಏನು ಬಿಕ್ಕಟ್ಟು ಅಂತಕ್ಕಂಥ ರೀತಿಯಲ್ಲಿ ನಡೀತಾ ಇದೆ, ಅದು ಸುಗಮವಾಗಿ ನಡೀತಾ ಇದೆ, ಚುನಾವಣೆಗೆ ಅನುಕೂಲ ಆಗ್ತದೆ. ಶೀಘ್ರದಲ್ಲಿ ಮಾತುಕತೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಪರಿಹರಿಸತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಮತ್ತೊಂದೆಡೆ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ ಪರ ಪಂಚಮಸಾಲಿ ಸಮುದಾಯದ ಮುಖಂಡರು ಕಾರ್ಯಕರ್ತರು ಸಭೆ ನಡೆಸಿದ್ರು. ಇನ್ನು ಇರೋ ಕ್ಷೇತ್ರಗಳ ಟಿಕೆಟ್ ಗೊಂದಲದ ಕುರಿತು ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ ಇನ್ನೆರಡು ದಿನಗಳಲ್ಲಿ ಟಿಕೆಟ್ ಘೋಷಿಸೋದಾಗಿ ತಿಳಿಸಿದ್ದಾರೆ. 20 ಗೆದ್ದೀವಿ ಅಂತ ಹೇಳಲಿಲ್ವೇನಯ್ಯ? 20 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ತೀವಿ. ಆ ಬಿಜೆಪಿ ಅವರ ತರ ಸುಳ್ಳು ಹೇಳಲ್ಲ. 28 ಗೆದ್ಬಿಡ್ತೀವಿ. ಗೆದ್ದರ ಇತ್ತ ಶಿವಮೊಗ್ಗ ಲೋಕಸಭೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಪ್ರಚಾರದ ಅಖಾಡಕ್ಕಿಳಿಸಿದ್ದಾರೆ. ಗೀತಾ ಪರ ಪತಿ ಶಿವರಾಜ್ಕುಮಾರ್ ಬೈಕ್ ಏರಿ ಪ್ರಚಾರ ನಡೆಸಿದ್ರು. ಶಿವಮೊಗ್ಗ ಏರ್ಪೋರ್ಟ್ ನಿಂದ ಸಂತೆ ಕಡೂರಿನವರೆಗೂ ಬೈಕ್ ರ್ಯಾಲಿ ನಡೆಸಿದ್ರು. ಈ ವೇಳೆ ಸಿನಿಮಾ ಡೈಲಾಗ್ ಹೇಳಿ ರಂಜಿಸಿದ್ರು. ಶಿವಮೊಗ್ಗ ನಂದು
ಇಲ್ಲಿರೋರೆಲ್ಲ ಶಿವಮೊಗ್ಗ ಹುಲಿಗಳು. ಅತ್ತ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಪ್ರಚಾರಕ್ಕೆ ಚಾಲನೆ ನೀಡಿದ್ರು. ವಿನಾಯಕನ ಪೂಜೆ ಮಾಡಿ ಬೈಕ್ ರ್ಯಾಲಿ ಮೂಲಕ ಪ್ರಚಾರ ಶುರು ಮಾಡಿದ್ರು. ಮರಾಠಿ ಭಾಷಿಕರೇ ಹೆಚ್ಚಿರುವ ಕ್ಷೇತ್ರದಲ್ಲಿ ಕೇಸರಿ ಧ್ವಜ ಹಿಡಿದು ಮತ ಭೇಟಿಯಾಡಿದ್ರು. ಚುನಾವಣೆ ಸಮೀಪಿಸುತ್ತಿದ್ದು ಪ್ರಚಾರ ಕಾರ್ಯ ಕೂಡ ಶುರುವಾಗಿದೆ. ಈ ಮಧ್ಯೆ ಬಿಜೆಪಿ ಕಾಂಗ್ರೆಸ್ ಎರಡು ಪಕ್ಷಗಳಲ್ಲಿ ಅಸಮಾಧಾನ ಹೈಕಮಾಂಡ್ಗೆ ಟೆನ್ಷನ್ ಸೃಷ್ಟಿಸಿದ್ದು ಇದಕ್ಕೆಲ್ಲ ಹೇಗೆ ಇತಿಶ್ರಿ ಇಡ್ತಾರೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.